ಕಾರವಾರ ಶಿರಸಿ ತಾಲೂಕುಗಳಲ್ಲಿ ಎರಡು ದಿನಗಳಿಂದ ಭಾರಿ ಮಳೆಯಾಗ್ತಾ ಇದೆ. ನಿರಂತರ ಮಳೆಯಿಂದ ಜಿಲ್ಲೆಯ ಹಲವು ಕಡೆ ಅನಾಹುತ ಸೃಷ್ಟಿಯಾಗಿದೆ. ಕಾರವಾರ ತಾಲೂಕಿನ ಫಿಷರೀಸ್ ಕಾಲೋನಿಯಲ್ಲಿ ಗುಡ್ಡ ಕುಸಿತ ಆಗಿದೆ. ಮನೆ ಮೇಲೆ ಗುಡ್ಡ ಕುಸಿತದ ಪರಿಣಾಮ ಮನೆ ಸಂಪೂರ್ಣವಾಗಿ ಜಖಂಗೊಂಡಿದೆ. ಬೃಹತ್ ಗಾತ್ರದ ಬಂಡೆಗಳು ಮನೆ ಮೇಲೆ ಬಿದ್ದು ಸಾಕಷ್ಟು ಹಾನಿ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ ದೃಶ್ಯದಲ್ಲಿ, ಕಾರವಾರದ ಈ ಫಿಷರೀಸ್ ಕಾಲೋನಿಯ ದೃಶ್ಯವನ್ನ ನೀವು ಗಮನಿಸಿದ್ರಿ. ಸೊ ಗುಡ್ಡ ಕುಸಿತ ಆಗಿರೋದ್ರಿಂದ ಮನೆ ಮೇಲೆಲ್ಲ ಈ ಗುಡ್ಡದ ಮಣ್ಣು ಬಿದ್ದಿದೆ, ಮರಗಳು ಧರಾಶಾಹಿಯಾಗಿವೆ, ಜನ ಹೈರಾಣಾಗಿದ್ದಾರೆ. ರಾತ್ರಿ ಇದ್ದಂತಹ ಮನೆ ಬೆಳಗ್ಗೆ ಎದ್ದು ನೋಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಮನೆಯೇ ಇರೋದಿಲ್ಲ. ಅಂಥದ್ರಲ್ಲಿ ಮನೆಯಲ್ಲಿ ಜನ ಏನಾದರೂ ಇದ್ರೆ ಅವರಿಗೇನಾದರೂ ಪ್ರಾಣಹಾನಿಯಾದರೆ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆ, ಆತಂಕ, ಭಯದಲ್ಲೇ ಜನ ಜೀವನ ನಡೆಸ್ತಾ ಇದ್ದಾರೆ. ಇನ್ನು ಗುಡ್ಡ ಕುಸಿತದಿಂದ ಉಂಟಾಗಿರೋ ಸಮಸ್ಯೆ ಬಗ್ಗೆ ನಮ್ಮ ಪ್ರತಿನಿಧಿ ಸಂದೀಪ್ ಸಾಗರ್ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಡು ಬರೋಣ. ಮಳೆ ಮುಂದುವರೆದಿದೆ. ಇದು ಮಳೆಯಿಂದ ಸಾಕಷ್ಟು ಕಡೆ ಹಾನಿ ಆಗ್ತಾ ಇರತಕ್ಕಂಥದ್ದು. ಇವತ್ತು ಕಾರವಾರ ತಾಲೂಕಿನ ಫಿಷರೀಸ್ ಕಾಲೋನಿಯಲ್ಲಿ ಗುಡ್ಡ ಕುಸಿತ ಆಗಿರತಕ್ಕಂಥದ್ದು. ನಾವಿದೀಗ ಫಿಷರೀಸ್ ಕಾಲಿನ ವಿನೋದ್ ಉಳ್ಬೇಕಾದಂತ ಅವ್ರ ಮನೆ ಮೇಲೆ ಯಾವ ರೀತಿ ಬಂಡೆ ಬಿದ್ದಿರೋದು ಈ ದೃಶ್ಯದ ನಾವು ಗಮನಿಸಬಹುದು. ಸ್ಥಳದಲ್ಲಿದ್ದೀರಿ, ಏನು ಉತ್ತರ ಕನ್ನಡ ಜಿಲ್ಲಾದ್ಯಂತ ಕಳೆದ ಎರಡು ದಿನಗಳಿಂದ ನಿರಂತರವಾಗಿ ಮಳೆ ಆಗ್ತಾ ಇರತಕ್ಕಂಥದ್ದು. ಏನು ಮಳೆ ಏನು ರೆಡ್ ಅಲರ್ಟ್ ಅನ್ನ ಏನು ಹವಾಮಾನ ಇಲಾಖೆ ಘೋಷಣೆ ಮಾಡಿತ್ತು. ಯಾಕಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಎಸ್ಪೆಷಲಿ ಉತ್ತರ ಕನ್ನಡ ಜಿಲ್ಲೆ ಕರಾವಳಿ ಭಾಗದಲ್ಲಿ ಮಳೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು. ಮತ್ತೆ ಜಿಲ್ಲಾಡಳಿತ ಇವತ್ತು ಜಿಲ್ಲೆಯ ಸುಮಾರು 10 ತಾಲೂಕಿಗೆ ಶಾಲಾ ಕಾಲೇಜುಗಳು ಸಹ ರಜೆಯನ್ನು ಘೋಷಣೆ ಕೊಟ್ಟಿತ್ತು. ಅದೇ ರೀತಿ ಮಳೆ ಪ್ರಮಾಣ ಸಹ ಹೆಚ್ಚಾಗಿರತಕ್ಕಂಥದ್ದು. ಏನು ಕಳೆದ ಏನು ಒಂದು ವಾರಕ್ಕಿಂತೂ ಅಧಿಕ ಕಾಲದಿಂದ ಮಳೆ ಆಗ್ತಿದೆ. ಮಳೆಯಿಂದ ಸಾಕಷ್ಟು ನೆರೆ ಆಗ್ತಾ ಇತ್ತು, ಆದರೆ ಗುಡ್ಡ ಕುಸಿತ ಪ್ರಮಾಣ ಜಿಲ್ಲೆಯಲ್ಲಿ ಕಡಿಮೆ ಆಗಿತ್ತು. ಆದರೆ ಇವಾಗ ಗುಡ್ಡ ಕುಸಿತ ಆಗಿರ್ತಕ್ಕಂಥದ್ದು ನಾವಿವಾಗ ಫಿಷರೀಸ್ ಕಾಲೋನಿಯಲ್ಲಿ ಯಾವ ರೀತಿ ಮನೆಯ ಮೇಲೆ ಬಂಡೆಗಳು ಬಿದ್ದಿರತಕ್ಕಂಥದ್ದು ಗಮನಿಸಬಹುದು. ಏನು ಬೆಳಗಿನ ಜಾವ ಅಂದರೆ ಸುಮಾರು ಒಂದು 6 ಗಂಟೆ ವೇಳೆಗೆ ಈ ರೀತಿ ಬೃಹತ್ ಬಂಡೆಗಳು ಮನೆಗೆ ಬಿದ್ದಿದೆ. ಸಾಕಷ್ಟು ಹಾನಿ ಸಹ ಸಂಭವಿಸತಕ್ಕಂಥದ್ದು. ಏನು ಜಿಲ್ಲಾಡಳಿತ ಈ ಹಿಂದಿನ ಜಿಲ್ಲಾಡಳಿತಕ್ಕೆ ಒಂದು ಏನು ವಿಪತ್ತು ನಿರ್ವಹಣಾ ಇಲಾಖೆಯವರು ಸುಮಾರು 430 ಅಧಿಕ ಸ್ಥಳದಲ್ಲಿ ಏನು ಗುಡ್ಡ ಕುಸಿತ ಆಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ನೀಡಿದ್ರು. ಈ ಹಿಂದೆ ಸಹ ಸಾಕಷ್ಟು ಕಡೆ ಗುಡ್ಡ ಕುಸಿತ ಸಹ ಆಯಿತು. ಅದನ್ನು ಬಿಟ್ಟು ಬೇರೆ ಕಡೆ ಸಹ ಈಗ ಗುಡ್ಡ ಕುಸಿತ ಆಗ್ತಿರತಕ್ಕಂಥದ್ದು ನೋಡ್ಬೋದು. ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ಬಂಡೆಗಳಿರತಕ್ಕಂಥದ್ದು ಮತ್ತೆ ಈ ಭಾಗದಲ್ಲಿ ಸುಮಾರು ಒಂದು 100 ಅಧಿಕ ಮನೆಗಳಿದೆ. ಏನಾದರೂ ಬಂಡೆ ಕಲ್ಲುಗಳೇನಾದರೂ ಮನೆಗಳ ಮೇಲೆ ಬಿದ್ದರೆ ದೊಡ್ಡ ಅನಾಹುತ ಆಗ್ತಿರತಕ್ಕಂಥದ್ದು. ನಾವಿವಾಗ ಏನು ಏನು ಮನೆ ಯಾರ ಮನೆ ಮೇಲೆ ಬಿತ್ತು ಅವ್ರು ಉಳೇಕರ್ ಅಂತ ವಿನೋದ್ ಉಳೇಕರ್ ಅಂತ ಅವರು ಸಹ ಇಲ್ಲಿ ಸ್ಥಳದಲ್ಲಿದ್ದಾರೆ. ಸರ್, ಎಷ್ಟೊತ್ತಿಗೆ ಆಯಿತು, ಏನು ಸರ್ ಇದು? ಸುಮಾರು ಒಂದು 5:45 ನಾವು ಎಲ್ಲ ಮಲಗಿದ್ದೇವೆ. ನಮ್ಮದು ಹೆಂಡತಿ ಮತ್ತು ಮಗ 3 ಜನ ಮನೆಯಲ್ಲೇ ಇದ್ದರು. ಸುಮಾರು 5:45 ದೊಡ್ಡ ಕಲ್ಲು ಬಿದ್ದಂಥ ಶಬ್ದ ಕೇಳಿಸ್ತು ನಮಗೆ. ನಮಗೂ ಹಾಗೂ ನೆರೆಯಲ್ಲಿರುವಂಥ ಮನೆಯವರಿಗೂ ಕೂಡ ಈ ಶಬ್ದ ಕೇಳಿಸಿದೆ. ಅವಾಗ ನಾವು ಬೆಳಿಗ್ಗೆ ಎದ್ದು ಬಂದು ನೋಡಿದಾಗ ಆ್ಯಕ್ಚುಲಿ ದೊಡ್ಡ ದೊಡ್ಡ ಬೃಹತಾಕಾರದ ಕಲ್ಲುಗಳು ನಮ್ಮ ಮನೆಗೆ ಬಂದು ಅಪ್ಪಳಿಸಿದ್ದು ನಾವು ತಾವು ನೋಡ್ತಾ ಇದ್ದೀರಿ. ಹಾಗೂ ಈ ದೊಡ್ಡ ಗಾತ್ರದ ಒಂದು ಮರವು ಕೂಡ ಆ್ಯಕ್ಚುಲಿ ಸ್ಲೈಡ್ ಆಗಿ ಒಂದು 10 ಮೀಟರಷ್ಟು ಮುಂದೆ ಜಾರಿ ಮನೆ ಪಕ್ಕದಲ್ಲಿ ಬಂದು ನಿಂತಿದೆ. ಅದು ಕೂಡ ಮನೆ ಮೇಲೆ ಬೀಳುವಂಥ ಸಂಭವ ಇದೆ. ಆ್ಯಕ್ಚುಲಿ ಈ ಹಿಂದೆ ನಾನು ಆ್ಯಕ್ಚುಲಿ ಜಾಗದ ಮಾಲೀಕರಾದ ರಾಜನ್ ಮಾಪ್ತೇಕರ್ ಅವರಿಗೆ ಈ ವಿಷಯವನ್ನು ಮುಂಜಾಗ್ರತವಾಗಿ ನಾನು ಅವ್ರಿಗೆ ತಿಳಿಸಿದ್ದೆ. ನೋಡಿ, ಇದಕ್ಕೆ ಒಂದು ತಡೆಗೋಡೆ ನೀವು ಕಟ್ಟಿಸ್ಕೊಡಿ ನಿಮ್ಮ ಜಾಗಕ್ಕೆ, ಇಲ್ಲದಿದ್ದಲ್ಲಿ ಮುಂದೆ ಏನಾದರೂ ನಮಗೆ ಅನಾಹುತ ಆಗಬಹುದು ಅಂತೇಳಿ ಆ್ಯಕ್ಚುಲಿ. ಆದರೂ ಕೂಡ ಅವರು ಯಾವುದೇ ಇದ್ರ ಬಗ್ಗೆ ಆ್ಯಕ್ಚುಲಿ ಲಕ್ಷ್ಯ ತಗೊಳ್ಳೋದೆ. ಆ್ಯಕ್ಚುಲಿ ಈಗ ಇದೊಂದು ದೊಡ್ಡ ಅನಾಹುತಕ್ಕೆ ಕಾರಣ ಈ ರಾಜನ್ ಮಾಪ್ಸೇಕರ್ ಅವರು ಆಗಿದ್ದಾರೆ ಅಂತ ನಿಮ್ಮಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಹಾಗೂ ಜಿಲ್ಲಾಡಳಿತ ಕೂಡ ಈ ಒಂದು ವಿಷಯವನ್ನು ನಾನು ತಿಳಿಸಿರುತ್ತೇನೆ. ಹಾಗೂ ನಮ್ಮ ಡಿ ಸಿ ಆಫೀಸ್ ಕೂಡ ಇದೇ ಸ್ವಲ್ಪ ತಿಳಿಸಿರುತ್ತೇನೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಬಂದು ಸ್ಥಳವನ್ನು ಪರಿಶೀಲಿಸಿ ಆ್ಯಕ್ಚುಲಿ ಈಗ ಇದಕ್ಕೆ ಹೋಗಿರ್ತಾರೆ. ಹಾಗೂ ನೆರವಿಗೆ ಈಗ ನಮ್ಮ ಸಂಬಂಧಪಟ್ಟ ಇಲಾಖೆಯವರು ಕೂಡ ಈಗಲೂ ಕೂಡ ಬರ್ತಾ ಇದ್ದಾರೆ. ಇಲ್ಲಿ ಎಷ್ಟು ಮನೆಗಳಿದೆ ಸರ್? ಈ ರೀತಿ ಬಂಡೆ ಮತ್ತು ಭಾಳ ದೊಡ್ಡ ಪ್ರಮಾಣದಲ್ಲಿ ಬಂಡೆ ಇದೆ ಮೇಲ್ಗಡೆ. ಹೌದು ಸರ್, ಇಲ್ಲಿ ಸುಮಾರು 8 ಮನೆಗಳಿದ್ದಾವೆ. ಆ್ಯಕ್ಚುಲಿ ಎಲ್ಲವರು ಈಗ ಈ ಒಂದು ಗುಡ್ಡ ಕುಸಿತದಿಂದಾಗಿ ಆತಂಕದಲ್ಲಿದ್ದಾರೆ. ಆ್ಯಕ್ಚುಲಿ ಅವರ ಆತಂಕವನ್ನು ದೂರ ಪರಿಸ್ಥಿತಿ ಆಯ್ತು. ನಮ್ಮ ಜಿಲ್ಲಾಡಳಿತ ಬಂದು ಸ್ವಲ್ಪ ಇದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ಸಹಕರಿಸಬೇಕಾಗಿ ನಾನು ಹೆಚ್ಚು ಕೇಳ್ಕೊಳ್ತಾ ಇದ್ದೀನಿ ಸರ್. ಇದು ಏನು ವಿನೋದ್ ಉಳ್ಬೇಕರ್ ಅಂತ ಯಾರ ಮನೆ ಮೇಲೆ ಬಂಡೆ ಬಿದ್ದಿದೆ ಅವರ ಅಭಿಪ್ರಾಯ? ಜಿಲ್ಲಾಡಳಿತ ಏನಾದ್ರು ಸಾಕಷ್ಟು ಮನೆಗಳಿರತಕ್ಕಂಥದ್ದು ಈ ಪ್ರದೇಶದಲ್ಲಿ ಮತ್ತೆ ಏನಾದರೂ ಗುಡ್ಡ ಕುಸಿತ ಆದರೆ ದೊಡ್ಡ ಅನಾಹುತ ಆಗುತ್ತೆ. ಜಿಲ್ಲಾಡಳಿತ ಈ ಬಗ್ಗೆ ಮುಂಜಾಗ್ರತೆ ವಹಿಸಬೇಕು ಮತ್ತೆ ಏನು ತಡೆಗೋಡೆಗಳನ್ನು ನಿರ್ಮಿಸಿ ಈ ಅನಾಹುತವನ್ನು ತಡೆಯಬೇಕನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸಂದೀಪ್ ಸಾಗರ್, ನ್ಯೂಸ್ ಫಸ್ಟ್, ಕಾರವಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.